ಜಾತಿ ಶ್ರೇಷ್ಠವು ಗುಣಶ್ರೇಷ್ಠವು ಅಂತ ಬಂದಾಗ ನಮ್ಮ ಅಷ್ಟೂ ಮಹಾತ್ಮರು ಅಂತ ಯಾರು ಬಂದ್ರಲ್ಲ ಅವರೆಲ್ಲ ಹೇಳಿದ್ದು ಗುಣವೇ ಶ್ರೇಷ್ಠ. ಕೃಷ್ಣನು ಹೇಳಿದ ಚಾತುರ್ವರ್ಣಂ ಮಯಾ ಶ್ರೇಷ್ಠ ಅಂದರೆ ಆತನು ಕೂಡ ನಾನು ಜಾತಿಯನ್ನು ಕೀಳು ಭಾವನೆಗೋಸ್ಕರ ಮಾಡಿದೆ ಅಂತ ಹೇಳಲಿಲ್ಲ. ಗುಣದಿಂದ ನಿರ್ಧಾರವಾದಂಥದ್ದು ಅಥವಾ ವ್ಯಕ್ತಿತ್ವದಿಂದ ಆದಂತಹ ನಾಲ್ಕು ವರ್ಗಗಳಿದ್ದಾವೆ ಹೊರತು ಇವನು ದಲಿತ, ಇವನು ಬ್ರಾಹ್ಮಣ, ಯಾವುದು ಶ್ರೇಷ್ಠ, ಯಾರು ಶ್ರೇಷ್ಠ, ನಾನೇ ಶ್ರೇಷ್ಠ ಅನ್ನುವಂತಹ ಆ ಮದ, ಆ ಅಹಂಕಾರ ಯಾರಿಗೂ ಬರಬಾರದು. ಯಾರೂ ಕನಿಷ್ಠರಲ್ಲ, ಯಾರೂ ಶ್ರೇಷ್ಠರಲ್ಲ, ಎಲ್ಲರೂ ಶ್ರೇಷ್ಠರೇ. ಇದು ನಮಗೆ ಒಮ್ಮೆ ಒಬ್ಬರು ಗುರುಗಳು ಹೇಳ್ತಾ ಇದ್ರು. ರಾಮಾನುಜಾಚಾರ್ಯರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು, ಎಲ್ಲರನ್ನೂ ಸಮಾನವಾಗಿ ಕಂಡಂತಹ ಮಹಾತ್ಮರು ಅವರು. ಆ ರಾಮಾನುಜಾಚಾರ್ಯರ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದರೆ ನಮಗಿಲ್ಲಿ ಉತ್ತರ ಸಿಗುತ್ತೆ, ಜಾತಿ ಶ್ರೇಷ್ಠವೋ ಗುಣಶ್ರೇಷ್ಠವೋ ಅಂತ. ಈಗ ರಾಮಾನುಜಾಚಾರ್ಯರು, ಯಾಕಂದರೆ ನಮ್ಮಲ್ಲಿ ಆಚಾರ್ಯತ್ರಯರು ಅಂತ ಇದ್ದಾರೆ, ಮೊದಲು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಅಂದರೆ ಒಬ್ಬೊಬ್ಬರು ಆಚಾರ್ಯರದ್ದು ಒಂದೊಂದು ಸಿದ್ಧಾಂತ ಇದೆ, ಅದೇನೇ ಇರಲಿ ಅದು ಸೈಡ್ಗಿಡೋಣ. ರಾಮಾನುಜಾಚಾರ್ಯರ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ. ರಾಮಾನುಜಾಚಾರ್ಯರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಂತಹ ಮಹಾತ್ಮರು. ಎಲ್ಲ ಅಂದರೆ ದಲಿತರು ಬರಲಿ, ಶೂದ್ರರು ಬರಲಿ, ಯಾರಾದರೂ ಬರಲಿ, ಬ್ರಾಹ್ಮಣರು ಬರಲಿ, ದೀಕ್ಷೆಯನ್ನು ಕೊಡ್ತಾ ಇದ್ರು. ಏ ನೀನು ಶೂದ್ರ ಕಣೆಯ, ನಿನಗೆ ವಿಷ್ಣುವನ್ನು ಪೂಜಿಸುವ ಅಧಿಕಾರ ಇಲ್ಲ ಅಂತ ಕಳಿಸ್ತಾ ಇರಲಿಲ್ಲ. ಶ್ರೀ ವೈಷ್ಣವ ದೀಕ್ಷೆಯನ್ನು ಎಲ್ಲರಿಗೂ ಕೊಡ್ತಾ ಇದ್ರು. ಹಾಗೆ ರಮಾನುಜಾಚಾರ್ಯರ ಆ ಮಠದಲ್ಲಿ ಒಬ್ಬರು ದಲಿತರು, ಆ ಸಮಯದಲ್ಲಿ ದಲಿತರಾಗಿದ್ದಂತಹ ಧನುರ್ದಾಸ ಅನ್ನುವ ದಲಿತನಿಗೆ ರಮಾನುಜಾಚಾರ್ಯರು ಶ್ರೀ ವೈಷ್ಣವ ಅಥವಾ ದೀಕ್ಷೆಯನ್ನು ಕೊಡ್ತಾರೆ. ಆ ಧನುರ್ದಾಸ ಅಂತಕ್ಕಂಥವನು ಮಹಾನ್ ದೈವ ಭಕ್ತ. ಕಾರಣಾಂತರಗಳಿಂದ ಆತನನ್ನು ದಲಿತ ಅಂತ ಕರೀತಾ ಇದ್ರೆ ಹೊರತು ಆತ ಮಹಾನ್ ದೈವ ಭಕ್ತ, ಮತ್ತು ಆತನ ಹೆಂಡತಿ ಕೂಡ ದೈವ ಭಕ್ತೆ, ಒಂದು ಮಟ್ಟಿಗೆ ಉಳ್ಳವರೇ. ಧನುರ್ದಾಸ ಅನ್ನೋ ಏನು ಈ ದಲಿತ ದೀಕ್ಷೆ ಪಡ್ಕೊಂಡಿದ್ನಲ್ಲ, ಈತ ಒಂದು ಮಟ್ಟಕ್ಕೆ ಚೆನ್ನಾಗಿ ಮನೆ ಕಡೆ ಚೆನ್ನಾಗಿದ್ದಂಥವನೇ. ಆದರೆ ರಮಾನುಜಾಚಾರ್ಯರನ್ನು ಕಂಡ್ರೆ ಬಹಳ ಭಕ್ತಿ, ದೈವ ಭಕ್ತಿ. ಹಾಗಾಗಿ ಗುರುವಿಗೆ ಬಂದು ಗಂಡ ಹೆಂಡತಿ ಇಬ್ಬರು ಶರಣಾಗಿ ದೀಕ್ಷೆಯನ್ನು ಪಡ್ಕೊಂಡಿದ್ರು, ಗುರು ಸೇವೆಯನ್ನು ಮಾಡ್ತಾ ಇದ್ರು. ಬೆಳಗ್ಗಿಂದ ಸಂಜೆವರೆಗೂ ಗುರು ಸೇವೆ ಮಾಡ್ತಾ ಇದ್ರು. ಆ ಧನುರ್ದಾಸ ಅನ್ನೋ ವ್ಯಕ್ತಿ ದಲಿತ ಏನಿದ್ದಾರಲ್ಲ, ಆ ದೀಕ್ಷೆ ತಗೊಂಡಂತಹ ಆ ಧನುರ್ದಾಸನನ್ನು ಕಂಡ್ರೆ ರಾಮಾನುಜಾಚಾರ್ಯರಿಗೆ ಬಹಳ ಇಷ್ಟ. ಎಷ್ಟು ಇಷ್ಟ ಅಂದರೆ, ರಾಮಾನುಜಾಚಾರ್ಯರು ವಯಸ್ಸಾಗಿತ್ತು, ಅವ್ರಿಗೆ ಏನೇ ವೈಯಕ್ತಿಕ ಚಿಕ್ಕ ಪುಟ್ಟ ಕೆಲಸಗಳಿದ್ರು ಈ ಧನುರ್ದಾಸನನ್ನೇ ಸಹಾಯ ತಗೊಳ್ತಾ ಇದ್ರು. ಈ ಉಳಿದ ಬ್ರಾಹ್ಮಣ ಶಿಷ್ಯರಿಗೆಲ್ಲ ಹೊಟ್ಟೆ ಕಿಚ್ಚು ಶುರುವಾಯಿತು. ಇದೇನಪ್ಪ ಇದು, ಆ ದಲಿತ ಧನುರ್ದಾಸನನ್ನು ಜಾಸ್ತಿ ಹಚ್ಕೊಂಡಿದ್ದಾರೆ, ಅವನನ್ನೇ ಹೆಚ್ಚು ಮಾತಾಡಿಸ್ತಾರೆ, ನಮಗೆ ಬೆಲೆನೇ ಇಲ್ವಾ ಇಲ್ಲಿ ಅಂತ ಆ ಬ್ರಾಹ್ಮಣ ಶಿಷ್ಯರಿಗೆ ಸ್ವಲ್ಪ ಅಸೂಹೆ ಶುರುವಾಯಿತು. ಈಗ ರಾಮಾನುಜಾಚಾರ್ಯರು ಬೆಳಗ್ಗೆ ಸಂಜೆ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ರು. ಆ ಸ್ನಾನಕ್ಕೆ ಕರ್ಕೊಂಡು ಹೋಗುವುದು, ಕರ್ಕೊಂಡು ಬರುವುದು ಇದೆಲ್ಲವನ್ನು ಈ ಧನುರ್ದಾಸನೇ ಮಾಡ್ತಾ ಇದ್ದ. ಅದನ್ನು ಕುರಿತು ಈ ಬ್ರಾಹ್ಮಣ ಶಿಷ್ಯರಿಗೆಲ್ಲ ಕೋಪ ಬಂದಿದೆ ಅಂತ ರಾಮಾನುಜಾಚಾರ್ಯರಿಗೂ ಗೊತ್ತಾಯಿತು. ಅವರು ಒಂದು ದಿವಸ ಏನು ಮಾಡಿದ್ರು, ಎಲ್ಲ ಮಲಗಿರುವ ಸಮಯದಲ್ಲಿ ಈ ಬ್ರಾಹ್ಮಣ ಶಿಷ್ಯರ ಪಂಚೆ ಶರ್ಟ್ಗಳೇನಿದ್ದೋ ಆ ಮಡಿ ಪಂಚೆಗಳನ್ನೆಲ್ಲ ಹರಿದಾಕಿ ಅಲ್ಲಿಟ್ಬಿಟ್ಟು ಹೋಗಿ ಮಲ್ಕೊಂಡ್ರು. ಕತೆ ಚೆನ್ನಾಗಿದೆ, ನೀವು ನೆನಪಿಟ್ಕೊಳ್ಬೇಕು.
ಆ ಬ್ರಾಹ್ಮಣ ಶಿಷ್ಯರ ಮಡಿಪಂಚೆಗಳು ಏನಿದ್ದೋ ಅವನ್ನು ಆ ಬ್ರಾಹ್ಮಣ ಶಿಷ್ಯರೆಲ್ಲ ಮಲಗಿರೋ ಸಮಯದಲ್ಲಿ ರಮಾನುಜಾಚಾರ್ಯರು ಹೋಗಿ ಆ ಪಂಚೆಗಳನ್ನೆಲ್ಲ ಚೂರು ಚೂರು ಮಾಡಿ ಅಲ್ಲಿಟ್ಟುಬಿಟ್ಟು ಬಂದರು. ಬೆಳಗ್ಗೆ ಎದ್ದು ಆ ಬ್ರಾಹ್ಮಣ ಶಿಷ್ಯರು ಜಗಳಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಒಬ್ರಿಗೊಬ್ರು, ಯಾರು ನನ್ನ ಪಂಚೆ ಹರಿದಾಕಿದ್ದು, ಯಾರು ನನ್ನ ಪಂಚೆ ಹರಿದಾಕಿದ್ದು, ಗುರುಗಳಿಗೆ ದೂರು ಕೊಡ್ತೀನಿ, ಯಾರು ನನ್ನ ಪಂಚೆ ಹರಿದಾಕಿದ್ದು, ಹೀಗೆ ಒಂದು ಪಂಚೆಗೋಸ್ಕರ ಒಬ್ಬೊಬ್ರು ಜಗಳಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರು. ಸರಿ, ಹೇಗೋ ಆ ರಮಾನುಜಾಚಾರ್ಯರು ಸಮಾಧಾನ ಮಾಡಿ ಅವರೆಲ್ರಿಗೂ ಒಂದೊಂದು ಹೊಸ ಪಂಚೆಯನ್ನು ಕೊಡಿಸಿದ್ರು. ಹೀಗಿರುವ ಸಮಯದಲ್ಲಿ ಈ ಧನುರ್ದಾಸ ಅನ್ನೋ ದೀಕ್ಷೆ ಪಡ್ಕೊಂಡಿದ್ದ ದಲಿತ ಇದ್ನಲ್ಲ, ಅವನ ಹೆಂಡತಿ ಮನೆಯಲ್ಲಿ ಒಬ್ಳೇ ಇರ್ತಾ ಇದ್ಲು. ಈ ಧನುರ್ದಾಸನ ಭಕ್ತಿ ಎಂಥದ್ದು ಅಂತ ಈ ಬ್ರಾಹ್ಮಣ ಶಿಷ್ಯರಿಗೆ ತೋರಿಸ್ಬೇಕಲ್ಲ, ಯಾಕಂದ್ರೆ ಧನುರ್ದಾಸನ ಮೇಲೆ ಕೋಪ ಇದೆ. ಗುರುಗಳು ಅವನೊಬ್ಬನನ್ನೇ ಚೆನ್ನಾಗಿ ಕಾಣ್ತಾರೆ, ನಮಗೆ ಅಷ್ಟೊಂದು ಬೆಲೆ ಕೊಡ್ತಾ ಇಲ್ಲ ಅನ್ನೋ, ಅಥವಾ ಆ ದಲಿತನಿಗೆ ಅಷ್ಟೊಂದು ಗೌರವ ಯಾಕೆ ಕೊಡ್ತಿದ್ದಾರೆ ಅನ್ನುವ ಆ ಮನಸ್ಥಿತಿ ಇತ್ತಲ್ಲ, ಅವ್ರಿಗೆ ಒಂದು ಪಾಠ ಹೇಳಬೇಕಿತ್ತು. ಅದಕ್ಕೆ ಏನು ಮಾಡಿದ್ರು ಒಂದು ದಿನ, ಯಾಕಂದರೆ ಧನುರ್ದಾಸ ಏನು ಕೆಲಸ ಮಾಡ್ತಿದ್ದ ಅಂದರೆ, ಗುರುಗಳು ರಾತ್ರಿ 11 ಗಂಟೆ ಆಗಲಿ ಮಲಗೋವರೆಗೂ ಅವರು ಪಾದ ಸೇವೆ ಮಾಡ್ತಾ ಇದ್ದ. ಗುರುಗಳು ಮಲಗಿ ಆದಮೇಲೆ ಅವನು ಮನೆಗೆ ಹೋಗ್ತಾ ಇದ್ದ, ಹೆಂಡತಿ ಕಾಯ್ತಾ ಇರ್ತಿದ್ಲು, ಹೆಂಡತಿ ಜೊತೆ ಹೋಗಿ ಊಟ ಮಾಡಿ ಮಲಗ್ತಾ ಇದ್ದ. ಹೀಗಿರಬೇಕಾದ್ರೆ ರಮಾನುಜಾಚಾರ್ಯರು ಈ ಬ್ರಾಹ್ಮಣ ಶಿಷ್ಯರನ್ನು ಕರೆದು, ನೋಡ್ರಯ್ಯ ಧನುರ್ದಾಸ ನನ್ನ ಸೇವೆ ಮಾಡ್ತಿದ್ದಾನೆ, ಅವನ ಹೆಂಡತಿ ಮನೆಯಲ್ಲಿ ಒಬ್ಳೇ ಇದ್ದಾಳೆ, ಹೋಗ್ರಿ, ಅವು ಆ ಹೆಂಡತಿ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಕದ್ದು ತಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ರು. ಏ ಗುರುಗಳು ಹೇಳ್ತವರಲ್ಲ, ಸರಿ ಬಿಡು ಅಂತ ಆ ಶಿಷ್ಯರೂ ಕೂಡ ಹೋದರು. ಆ ಧನುರ್ದಾಸನ ಹೆಂಡತಿ ಮಲಗಿದ್ಲು, ಒಂದು ಕಡೆ ಮಕ್ಕಿ ಮಲಗಿದ್ಲು, ಓಲೆ ಇದ್ದು, ಸರ ಇತ್ತು, ಏನು ಚಿನ್ನದ ಅನೇಕ ಚಿನ್ನದ ಒಡವೆಗಳನ್ನು ಹಾಕ್ಕೊಂಡಿದ್ಲು. ಇವರು ನಿಧಾನವಾಗಿ ಹೋದರು, ಒಂದೊಂದೇ ಒಡವೆಗಳನ್ನು ಬಿಚ್ಚಿಕೊಂಡ್ರು. ಅವಳಿಗೆ ಇವರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಒಂದು ಕಡೆ ಓಲೆ ಬಿಚ್ಚಿಕೊಂಡ್ರು, ಒಂದು ಕಡೆ ಬಳೆ ಬಿಚ್ಚಿಕೊಂಡ್ರು, ಇನ್ನೊಂದು ಕಡೆದು ಬಿಚ್ಚಿಕೊಳ್ಳಿ ಅಂತ ಸ್ವಲ್ಪ ಒಳ್ಳುದ್ಲಷ್ಟೇ ಈ ಕಡೆ ಹೊರಳುದ್ಲು. ಎದ್ದುಬಿಟ್ಲೇನೋ ಅಂದ್ಕೊಂಡು ಇವರು ಪೇರಿ ಕಿತ್ತುಬಿಟ್ರು, ನಿಲ್ಲೇ ಇಲ್ಲ ಅಲ್ಲಿ. ಸರಿ ಆಯಿತು, ಇವರು ಸಿಕ್ಕಷ್ಟು ಒಡವೆಗಳನ್ನು ತಗೊಂಡು ಗುರುಗಳ ಹತ್ರ ಹೋದರು. ಇನ್ನೂ ಗುರುಗಳ ಸೇವೆ ಮುಗಿಸಿ ಮನೆಗೆ ಬಂದಂತಹ ಆ ಧನುರ್ದಾಸ ಹೆಂಡತಿಯನ್ನು ನೋಡಿ, ಎಲ್ಲೇ ಮೈ ಮೇಲಿದ್ದ ಒಡವೆಗಳೇ ಇಲ್ಲ ಅಂದ. ಹೆಂಡತಿ ಏನು ಹೇಳಿದ್ಲು ನೋಡಿ, ಅಷ್ಟೊತ್ತಿಗೆ ಆ ಗುರುಗಳು ಈ ಕದ್ದುಕೊಂಡು ಹೋದಂತಹ ಈ ಬ್ರಾಹ್ಮಣ ಶಿಷ್ಯರನ್ನು, ಹೋಗಿ ಈಗ ಧನುರ್ದಾಸ ಮನೆಗೆ ಹೋಗಿದ್ದಾನೆ, ಹೆಂಡತಿ ಮತ್ತು ಅವನ ನಡುವೆ ಏನು ಮಾತುಕತೆ ನಡೆಯುತ್ತೆ ಅಂತ ಕದ್ದು ಕೇಳಿಸ್ಕೊಂಡು ಬನ್ನಿ ಅಂತ ಶಿಷ್ಯರನ್ನು ಕಳಿಸಿದ್ದಾನೆ. ಧನುರ್ದಾಸ ಹೋದ, ಎಲ್ಲೇ ಒಡವೆಗಳು ಅಂದ. ನೋಡ್ರಿ, ಯಾರೋ ಹರಿಭಕ್ತರು ಬಂದಿದ್ರು, ಪಾಪ ಅವ್ರಿಗೇನು ಕಷ್ಟ ಇತ್ತೋ ಏನೋ, ಒಂದು ಕಡೆ ಒಡವೆ ಬಿಚ್ಚಿಕೊಂಡ್ರು, ಇನ್ನೊಂದು ಕಡೆದು ಬಿಚ್ಚಿಕೊಳ್ಳಿ ಅಂತ ಈ ಕಡೆ ಹೊರಳದೆ ನಾನು ಎಚ್ಚರವಾಗ್ಬಿಟ್ಟೆ ಅಂದ್ಕೊಂಡು ಅವರು ಓಡೋಗ್ಬಿಟ್ರು. ಧನುರ್ದಾಸ ಹೇಳಿದಂತೆ, ಅಯ್ಯೋ ಎಂತ ಕೆಲಸ ಮಾಡಿದೆ ನೀನು, ಪಾಪ ಹರಿಭಕ್ತರು ಅವ್ರಿಗೇನು ಕಷ್ಟ ಇತ್ತೋ ಏನೋ, ನೀನು ಸುಮ್ ಮಲಗಿದ್ರೆ ಎಲ್ಲ ಬಿಚ್ಕೊಂಡು ಹೋಗ್ತಿದ್ರಾ, ಎಂತ ಕೆಲಸ ಮಾಡಿದೆ ನೀನು, ಪಾಪ ಅವ್ರಿಗೇನು ಕಷ್ಟ ಇತ್ತೋ ಅಂದ. ಇದನ್ನು ಕೇಳಿಸ್ಕೊಂಡು ಬ್ರಾಹ್ಮಣ ಶಿಷ್ಯರಿಗೆ ಅಲ್ಲೇ ತಲ್ಸದ್ದು ಬಿದ್ದೋಗುವಷ್ಟು ಆಶ್ಚರ್ಯ ಆಗೋಯ್ತು. ಗುರುಗಳ ಹತ್ರ ಓಡ್ ಬಂದರು, ಗುರುಗಳೇ ಆ ಧನುರ್ದಾಸ ಹೆಂಡತಿ ಮೈ ಮೇಲೆ ಒಡವೆ ಇಲ್ದಿರೋದನ್ನು ನೋಡಿ, ಪಾಪ ಅವ್ರಿಗೆ ಹರಿಭಕ್ತರು ಅವ್ರಿಗೇನು ಕಷ್ಟ ಇತ್ತು, ನೀನು ಸುಮ್ಮನೆ ಮಲಗೋಕಿಲ್ವಾ, ನೀನು ಯಾಕೆ ಹೊರಳದೆ ಅಂತ ಅವರಿಬ್ಬರು ಈ ರೀತಿ ಮಾತಾಡ್ಕೊಳ್ತಾ ಇದ್ರು. ಆಗ ರಾಮಾನುಜಾಚಾರ್ಯರು ಹೇಳ್ತಾರೆ, ಅಲ್ರಯ್ಯ ರಾತ್ರಿ ಒಂದು ಯಕಶಿದ ಪಂಚೆ ಹರಿದಾಕದಕ್ಕೆ ಬೆಳಗ್ಗೆ ಎದ್ದು ಕೂಗಾಡ್ತಾ ಇದ್ರಿ, ಅಂಥದ್ರಲ್ಲಿ ಅವರು ಮೈ ಮೇಲು ಒಡವೆ ಬಿಡು ಯಾರೋ ಹರಿಭಕ್ತರು ತಗೊಂಡು ಹೋಗಿದ್ದಾರೆ ಅಂತ ಸುಮ್ಮನಾದ್ರು ನೀವು ಪಂಚೆಗೋಸ್ಕರ ಒಡೆದಾಡೋದ್ರಿ, ನೀವು ಬ್ರಾಹ್ಮಣ ಹುಡುಗರು, ಆ ಒಡವೆ ಹೋದರೂ ಕೂಡ ಹರಿಗೆ ಸಮರ್ಪಣೆ ಆಯಿತು ಅಂತಿದ್ದಾರೆ. ಆ ದಲಿತ ಅನ್ನೋ ಕಾರಣಕ್ಕೆ ಅವನ ಭಕ್ತಿಯಿಂದ ಅವನು ಶ್ರೇಷ್ಠನಾಗ್ತಾನೆ ಹೊರತು ದಲಿತ ಅನ್ನೋದಕ್ಕೆ ಅವನು ಕೀಳಲ್ಲ, ಕೀಳು ನೀವು ಅಂದ್ಬಿಡ್ತಾನೆ.
ರಮಾನುಜಾಚಾರ್ಯರು ಹೇಳೋ ಮಾತಿದೆಯಲ್ಲ, ಮೈ ಮೇಲಿನ ಒಡವೆ ಹೋದ್ರೂ ಕೂಡ ಹರಿಭಕ್ತರು ತಗೊಂಡು ಹೋದ್ರು ಅಂತ ಸುಮ್ಮನಾಗಿದ್ದಾರೆ. ನೀವು ಒಂದು ಪಂಚೆ ಹರಿದೋಗಿದ್ದಕ್ಕೆ ಪರಸ್ಪರ ಹೊಡೆದಾಟಕ್ಕೆ ಬಿದ್ದಿದ್ರಿ, ಈಗ ಯಾರು ಶ್ರೇಷ್ಠರು ಅಂತ ಕೇಳ್ತಾರೆ. ಹಾ, ಬ್ರಾಹ್ಮಣ ಶಿಷ್ಯರನ್ನ ಅವರು ತಲೆ ತಗ್ಗಿಸ್ತಾರೆ. ಬಂಧುಗಳೇ, ಇದರಿಂದ ನಮಗೆ ಅರ್ಥ ಆಗಬೇಕಾಗಿರೋದು, ಭಗವಂತ ಮೆಚ್ಚೋದು ನಮ್ಮ ಗುಣ, ನಮ್ಮ ಪ್ರಾಮಾಣಿಕತೆ, ನಮ್ಮ ಶುದ್ಧತೆ, ನಮ್ಮ ಸಮರ್ಪಣೆಯೇ ಹೊರತು ನಾನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದೀನೋ, ನಾನು ದಲಿತರ ಮನೆಯಲ್ಲಿ ಹುಟ್ಟಿದ್ದೀನೋ, ಯಾಕೆ ಬಂದೋ ಈ ಬ್ರಾಹ್ಮಣ ದಲಿತ ಯಾಕೆ ಬಂದಿದು? ಕೃಷ್ಣ ಬೇರೆ ಉದ್ದೇಶದಿಂದ ಮಾಡಿದ್ದು, ಕೃಷ್ಣ ಹೇಳಿದ್ದು ವರ್ಣಸಂಕರ, ಅದು ಬೇರೆ ಉದ್ದೇಶ. ನಮ್ಮಲ್ಲಿ ಪೂಜಿಸಲ್ಪಡುವ ರಾಮ ಬ್ರಾಹ್ಮಣನಲ್ಲ, ಕೃಷ್ಣ ಬ್ರಾಹ್ಮಣನಲ್ಲ, ವಿಶ್ವಾಮಿತ್ರ ಬ್ರಾಹ್ಮಣನಲ್ಲ, ಯಾರೂ ಬ್ರಾಹ್ಮಣರಲ್ಲ. ಪಾಪ ಬ್ರಾಹ್ಮಣರು ಇವತ್ತು ಪೂಜೆ ಮಾಡ್ತಿರೋರೆಲ್ಲ ಏನು, ನಾವು ಯಾರ್ಯಾರನ್ನ ಕೀಳು ಅಥವಾ ಇವರು ಮೇಲ್ಜಾತಿಯವರು ಅಲ್ಲ ಅಂತೀವೋ, ಅವರೇ ಇವತ್ತು ನಮಗೆ ದೇವರಾಗಿರೋದು. ಬ್ರಾಹ್ಮಣರಲ್ಲೂ ಶ್ರೇಷ್ಠರಿದ್ದಾರೆ, ಆದರೆ ಇದೇ ಬ್ರಾಹ್ಮಣರಲ್ಲಿ ಕೆಲವರು ಮಾಡಿದ ಎಡವಟ್ಟು, ಕೆಲವರು ಮಾಡಿದ ಅಹಂಕಾರ, ನಾವು ಮೇಲು ಅನ್ನೋ ಭಾವನೆ ಯಾಕೋ ಈ ವೈಮನಸ್ಯವನ್ನು ತಂದಿಟ್ಟುಬಿಡ್ತು. ಆದರೆ ಬ್ರಾಹ್ಮಣರು ನೋಡಿ, ಅವರು ಪಾಪ ಅವರು ಭಗವಂತನ ಪೂಜೆ ಮಾಡ್ತಾರೆ, ನಾಲ್ಕು ಜನಕ್ಕೆ ಭಗವಂತನ ವಿಚಾರಗಳನ್ನು ಹೇಳ್ತಾರೆ. ದಯವಿಟ್ಟು ಯಾರೋ ಮಾಡಿದ ತಪ್ಪಿಗೆ ಬ್ರಾಹ್ಮಣ ಕುಲವನ್ನೇ ದೂಷಿಸುವುದು ಬೇಡ, ಅಥವಾ ಬ್ರಾಹ್ಮಣರು ನಾವು ಶ್ರೇಷ್ಠರು ಒಂದು ಮಾತ್ರಕ್ಕೆ ಶ್ರೇಷ್ಠರಾಗ್ಬಿಟ್ರ. ಇಲ್ಲ, ಶ್ರೇಷ್ಠತೆ ಅನ್ನೋದು ಗುಣದ ವ್ಯಕ್ತಿತ್ವದ ಆಧಾರದ ಮೇಲೆ ಪ್ರಾಮಾಣಿಕತೆ, ನಡತೆ, ಜ್ಞಾನ ಇದರಿಂದ ಬರುವಂಥದ್ದೇ ಹೊರತು ಬ್ರಾಹ್ಮಣರ ಮನೆಯಲ್ಲಿ ಜನಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಅಲ್ಲ. ಹಾಗಾಗಿ ನಾವು ಮೇಲ್ಜಾತಿಯವರು ಅನ್ನೋ ಅಹಂಕಾರವೂ ಬೇಡ ಸರ್, ನಾವು ಕೆಳಜಾತಿಯವರು ಸರ್ ಅನ್ನೋ ಕೀಳಿರಿಮೆಯೂ ಬೇಡ. ಜ್ಞಾನವೇ ಸಂಪತ್ತು, ಜ್ಞಾನವೇ ನಿನ್ನ ಯೋಗ್ಯತೆಯನ್ನು, ನಿನ್ನ ಜಾತಿಯನ್ನು, ನಿನ್ನ ಸ್ಥಾನಮಾನವನ್ನು ನಿರ್ಧಾರ ಮಾಡುವುದೇ ಹೊರತು ಜಾತಿ ಅಲ್ಲ. ಇವತ್ತು ಗುಡಿಸ್ಲಲ್ಲಿ ಹುಟ್ಟಿದ ಎಷ್ಟೋ ಜನ ಐ ಪಿ ಎಸ್ ಆಗಿಲ್ವಾ? ಇವತ್ತು ಗುಡಿಸ್ಲಲ್ಲಿ ಹುಟ್ಟಿದ ಎಷ್ಟೋ ಜನ ದೊಡ್ಡ ದೊಡ್ಡ ಮಹನೀಯರಾಗಿಲ್ವಾ? ನಾವು ಜಾತಿ ಗಂಟುಕೊಳ್ಳೋದು ಬೇಡ. ಗೊತ್ತಾಯ್ತಲ್ಲ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಹಾಗಾಗಿ ಜಾತಿ ಶ್ರೇಷ್ಠವೋ, ನಡತೆ ಶ್ರೇಷ್ಠವೋ, ಗುಣ ಶ್ರೇಷ್ಠವೋ ಅಂದಾಗ ಗುಣವೇ ಶ್ರೇಷ್ಠವಾದದ್ದು. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಒಬ್ಬ ದುಷ್ಟ, ಅವನನ್ನು ನಾನು ಹೇಗೆ ಬ್ರಾಹ್ಮಣ ಅನ್ಲಿ? ಬ್ರಾಹ್ಮಣ ಅನ್ನೋದು ಒಂದು ಪದವಿ, ಅದು ಜ್ಞಾನದಿಂದ ಪಡ್ಕೊಳ್ಳುವಂಥದ್ದೇ ಹೊರತು ಅದು ಭಗವಂತನ ಸಾಕ್ಷಾತ್ಕಾರದಿಂದ ಪಡ್ಕೊಳ್ಳುವಂಥದ್ದೇ ಹೊರತು ಅದು ಆ ಮನೆಯಲ್ಲಿ ಹುಟ್ಟಿದ ತಕ್ಷಣ ಬರುವಂತಹ ಪದವಿ ಅಲ್ಲ. ಮನುಷ್ಯ ಜಾತಿ ಒಂದೇ. ನೀನು ಯಾವ ಜಾತಿ ಅಂದರೆ ನಾನು ಮನುಷ್ಯ ಜಾತಿ. ಕೋತಿಯನ್ನು ಕೇಳಿ, ಯಾವ ಜಾತಿ? ನಾನು ಕೋತಿ ಜಾತಿ. ಸಿಂಹ, ನಾನು ಸಿಂಹದ ಜಾತಿ. ಆದರೆ ನಮಗಲ್ಲ, ಬೀದಿಗೊಂದೊಂದು ಜಾತಿ ಇರಲಿ. ಯಾಕಂದರೆ ನಾವು ಒಂದು ಜಾತಿಯ, ಒಂದು ಓಣಿಯ, ಒಂದು ಊರಿನ ಉದ್ಧಾರವನ್ನು ಒಂದು ಜಾತಿಯಲ್ಲಿ, ನಮ್ಮ ಜಾತಿಯವರೇ ಜಾಸ್ತಿ ಜನ ಇರಬೇಕು ಅಂತ ಊರನ್ನು ಕಟ್ಕೊಳ್ಳೋಕೆ ಹೋಗಿ ನಾವು ದೇಶವನ್ನು ಮರಿತಾ ಇದ್ದೀವಿ. ದೇಶ ಸುಭಿಕ್ಷವಾಗಿದ್ದರೆ ಊರಿನ ಸುಭಿಕ್ಷವಾಗಿರುತ್ತೆ. ದೇಶದ ಮಟ್ಟದಲ್ಲೇ ಎಲ್ಲ ಹಣಕಾಸು ಎಲ್ಲ ವಿಚಾರದಲ್ಲೂ ದೇಶದ ಹಂತದಲ್ಲಿ ಬಿದ್ದು ಹೋದರೆ ನಮ್ಮ ಊರು ಮಾತ್ರ ಚೆನ್ನಾಗಿದ್ದರೆ ಅದೇನಾಗುತ್ತದು? ಹೆಂಗೆ ಅಂದರೆ, ಸುತ್ತ 500-600 ಗುಡಿಸ್ಲು ಮಧ್ಯೆ ನಂದೊಂದು 3 ಫ್ಟಿಯರ್ ಬಿಲ್ಡಿಂಗ್ ಕಟ್ಕೊಂಡಂಗೆ, ಸುತ್ತಲಿನ ಜನ ಅನ್ನಕ್ಕೋಸ್ಕರ ಒದ್ದಾಡೋ ಸಮಯದಲ್ಲಿ ನಾನು ಒಬ್ಬ 3 ಫ್ಟಿಯರ್ ಬಿಲ್ಡಿಂಗ್ ಕಟ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತೆ? ಹೌದಲ್ವಾ? ಹಾಗೆ ನನ್ನ ಊರು, ನನ್ನ ಸಮುದಾಯ, ನಂದೇನೋ ಕಾಪಾಡ್ಕೊಳ್ಳಿಕ್ಕೆ ಹೋಗಿ ದೇಶದ ಉನ್ನತಿಯ ಬಗ್ಗೆ ನಾನು ಗಮನನೇ ಕೊಡಲಿಲ್ಲ ಅಂದರೆ ನಿನ್ನ ಊರು ಎಷ್ಟು ದಿನ ಇರಬಲ್ಲದು? ಸಮುದ್ರವೇ ಉಕ್ಕಿ ಹರಿಯೋ ಸಮಯದಲ್ಲಿ ಆ ದ್ವೀಪ ಎಷ್ಟೊತ್ತು ನಿಲ್ಲಬಲ್ಲದು? ಹೌದಲ್ಲ? ಹಾಗಾಗಿ ಜಾತಿವಾರು ಉದ್ಧಾರದ ಜೊತೆ ದೇಶ,
ದೇಶ ಮೊದಲಾಗಬೇಕು.